ನಮಸ್ಕಾರ ನಾನು ನಿಮ್ಮ ಶಶಿಶೇಖರ ಈಗ ಈಶಾನ್ಯ ಶಿಕ್ಷಕರ ಮತಕ್ಷೇತ್ರದ ಮತ ಎಣಿಕೆ ವಿಧಿವಿಧಾನಗಳ ಬಗ್ಗೆ ತಿಳಿದುಕೊಳ್ಳೋಣ ವಿಧಾನಸಭೆಗೆ ನಡೆಯುವಂತಹ ಚುನಾವಣೆಗಳಲ್ಲಿ ನಾವು ಇ ವಿ ಎಮ್ ಮೆಷಿನ್ಗಳನ್ನು ಬಳಸಿ ಮಾಡ್ತೇವೆ ಆದರೆ ಇದಕ್ಕೆ ಭಿನ್ನವಾಗಿ ಬ್ಯಾಲೆಟ್ ಪೇಪರ್ಗಳನ್ನು ಬಳಸಿ ಮತದಾನ ಮಾಡಲಾಗ್ತದೆ ಮತ್ತು ಇಲ್ಲಿ ಆದ್ಯತಾನುಸಾರ ಮತ ಚಲಾಯಿಸಲ್ಪಟ್ಟಿರುವುದರಿಂದ ಈ ಮತ ಎಣಿಕೆ ಕಾರ್ಯವು ಸಹ ಸ್ವಲ್ಪ ಭಿನ್ನವಾಗಿರುತ್ತದೆ ಬನ್ನಿ ಆ ಎಲ್ಲ ವಿವರಗಳನ್ನು ನಾವು ತಿಳಿದುಕೊಳ್ಳೋಣ ನಮ್ಮ ಗುಲ್ಬರ್ಗ ಈಶಾನ್ಯ ಮತಕ್ಷೇತ್ರ ಶಿಕ್ಷಕರ ಮತಕ್ಷೇತ್ರದ ಚುನಾವಣಾಧಿಕಾರಿಗಳು ಡಾಕ್ಟರ್ ಎನ್ ಬಿ ಪ್ರಸಾದ್ ಅವರಾಗಿದ್ದಾರೆ ಅವರ ಮಾರ್ಗದರ್ಶನದಲ್ಲಿ ಈ ಒಂದು ಮತ ಎಣಿಕೆ ಕಾರ್ಯಕ್ರಮ ನಡೆಯಲಿದೆ ಮುಖ್ಯವಾಗಿ ನೀವು ಯಾರ್ಯಾರು ಚುನಾವಣಾ ಮತ ಎಣಿಕೆ ಕಾರ್ಯಕ್ಕೆ ನಿಯೋಜನೆಗೊಂಡಿದ್ದೀರೋ ನೀವು ಅವತ್ತೆಲ್ಲರೂ ಕಡ್ಡಾಯವಾಗಿ ನೀವು ಐ ಡಿ ಕಾರ್ಡನ್ನು ಹಾಕ್ಕೊಂಡು ಬರಲೇಬೇಕು ಐ ಡಿ ಕಾರ್ಡ್ ಅಂದರೆ ನಿಮ್ಮ ಇಲಾಖೆ ಕೊಟ್ಟಿರುವ ಐ ಡಿ ಕಾರ್ಡಲ್ಲ ಚುನಾವಣಾ ವಿಭಾಗದಿಂದ ನಿಮಗೆ ಪ್ರತ್ಯೇಕವಾದಂತಹ ಐ ಡಿ ಕಾರ್ಡ್ಗಳನ್ನು ಕೊಡಲಾಗ್ತದೆ ಆ ಐ ಡಿ ಕಾರ್ಡ್ಗಳನ್ನು ಭಾವಚಿತ್ರ ಸಹಿತ ಇರುವಂತಹ ಗುರುತಿನ ಚೀಟಿಗಳನ್ನು ಅವತ್ತು ಹಾಕ್ಕೊಳ್ಬೇಕು ಮುಖ್ಯವಾಗಿ ಮೊಬೈಲ್ ಫೋನ್ ಫೋನ್ಗಳನ್ನು ಅಲವು ಮಾಡೋದಿಲ್ಲ ವಿಶೇಷವಾಗಿ ನಿಮಗೆ ಅಗತ್ಯ ಇದ್ದರೆ ವಿಶೇಷ ಅನುಮತಿ ಇದ್ದರೆ ಮಾತ್ರ ಮೊಬೈಲ್ ಫೋನ್ಗಳನ್ನು ಅಲೋ ಮಾಡಲಾಗ್ ಮಾಡಲಾಗ್ತದೆ ಇಲ್ಲದಿದ್ದರೆ ಖಂಡಿತವಾಗ್ಲೂ ನೀವು ಮೊಬೈಲ್ ಫೋನ್ ತರಲಿಕ್ಕೆ ಅವತ್ತು ಹೋಗಬೇಡಿ ಅವತ್ತು ಬೆಳಗ್ಗೆ ಆರು ಗಂಟೆಗೆ ನೀವು ರಿಪೋರ್ಟಿಂಗ್ ಮಾಡಬೇಕು ಯೂನಿವರ್ಸಿಟಿನಲ್ಲಿ ಭಾಸ್ಕರ್ ಹಾಲ್ನಲ್ಲಿ ಅವತ್ತು ಆರು ಗಂಟೆಗೆ ರಿಪೋರ್ಟಿಂಗ್ ಮಾಡಬೇಕು ಬೆಳಗ್ಗೆ ನಿಮಗೆಲ್ಲಿ ಉಪಹಾರವನ್ನು ಒದಗಿಸಲಾಗ್ತದೆ ಅಲ್ಲಿ ಈಗಾಗಲೇ ಮತದಾನ ಇಪ್ಪತ್ತೆಂಟನೇ ತಾರೀಕು ಮತದಾನ ಆಗ್ತದೆ ಎರಡನೇ ತಾರೀಕು ಕೌಂಟಿಂಗ್ ಇರೋದರಿಂದ ಅವುಗಳನ್ನು ಭದ್ರವಾಗಿ ಸ್ಟ್ರಾಂಗ್ ರೂಮಲ್ಲಿ ಇಡಲಾಗಿರ್ತದೆ ಭದ್ರತಾ ಕೋಣೆಯನ್ನು ತೆಗೆಯುವ ದಿನಾಂಕ ಸಮಯ ಎಲ್ಲ ನಿಗದಿಯ ಪೂರ್ವ ನಿಗದಿಯಾಗಿರುತ್ತದೆ ಮತ ಎಣಿಕೆಯ ಸೆಂಟ್ರನ್ನೂ ಸಹ ಮೊದಲೇ ಅದಕ್ಕೆ ಅನುಮತಿ ಪಡೆದುಕೊಂಡು ಭಾಳ ವ್ಯವಸ್ಥಿತವಾಗಿ ಮಾಡಿರ್ತಾರೆ ಬಾಗಿಲು ತೆರೆಯುವ ಪೂರ್ವದಲ್ಲಿ ಅಭ್ಯರ್ಥಿಗಳು ಅದನ್ನು ಪರಿಶೀಲಿಸಲಿಕ್ಕೆ ಅವಕಾಶ ಕೊಡಲಾಗುತ್ತದೆ ಮತ ಎಣಿಕೆ ಮುಕ್ತಾಯವಾದವರೆಗೂ ಸೂಕ್ತವಾದಂತಹ ಬಂದೋಬಸ್ತ್ ಪೊಲೀಸ್ ಭದ್ರತೆ ಇರ್ತದೆ ಒಂದು ವಿಧಾನ ಪರಿಷತ್ತಿನ ಕ್ಷೇತ್ರದ ಒಂದು ಮತ ಎಣಿಕೆಗೆ ಹದಿನೈದು ಟೇಬಲ್ಗಳಿರ್ತವೆ ಅದರಲ್ಲಿ ಒಂದು ಟೇಬಲ್ ಚುನಾವಣಾಧಿಕಾರಿಗಳು ಮತ್ತು ಸಹಾಯಕ ಚುನಾವಣಾಧಿಕಾರಿಗಳಿಗೆ ಮೀಸಲಾಗಿದ್ದು ಹದಿನಾಲ್ಕು ವಾಸ್ತವಿಕವಾಗಿ ಎಣಿಕೆಗೆ ಲಭ್ಯವಿರುತ್ತವೆ ಪ್ರತಿ ಮೇಜಿಗೆ ಒಬ್ಬ ಏಣು ಎಣಿಕೆ ಮೇಲ್ವಿಚಾರಕ ಒಬ್ಬ ಎಣಿಕೆ ಸಹಾಯಕ ಮತ್ತು ಒಬ್ಬ ಮೈಕ್ರೋ ಅಬ್ಸರ್ವರ್ ಮೂರು ಜನ ಇರ್ತಾರೆ ಇವರು ಆ ಟೇಬಲ್ ಹತ್ರನೇ ಇರ್ತಾರೆ ಇವರಿಗೆ ಆ ಏನು ಬ್ಯಾಲೆಟ್ ಬಾಕ್ಸ್ಗಳನ್ನು ಮತಪತ್ರಗಳನ್ನು ತಂದುಕೊಡಲಿಕ್ಕೆ ಸಹಾಯಕ ಸಿಬ್ಬಂದಿ ಪ್ರತ್ಯೇಕವಾಗಿ ಇರ್ತದೆ ಎಣಿಕೆ ಮೇಜುಗಳ ಮೇಲೆ ಕ್ರಮವಾಗಿ ಒಂದರಿಂದ ಹದಿನಾಲ್ಕರವರೆಗೆ ಎದ್ದು ಕಾಣುವ ಹಾಗೆ ಸಂಖ್ಯೆಯನ್ನು ನಮೂದಿಸಲಾಗಿರ್ತದೆ ನಿಮಗೆ ಆವತ್ತು ಬೆಳಗ್ಗೆ ಆರು ಗಂಟೆಗೆ ರಿಪೋರ್ಟಿಂಗ್ ಮಾಡಿಕೊಂಡಾಗ ನಿಮ್ಮ ಯಾವ ಟೇಬಲ್ ಅಲರ್ಟ್ ಮಾಡಲಾಗಿದೆ ಅನ್ನೋದನ್ನು ಅಲ್ಲಿ ಡಿಸ್ಪ್ಲೇ ಮಾಡ್ತಾರೆ ಅಥವಾ ಅನೌನ್ಸ್ ಮಾಡ್ತಾರೆ ನೀವು ಅದರ ಪ್ರಕಾರ ನಿಮ್ಮ ಟೇಬಲ್ಗೆ ನಿಮಗೆ ನಿಗದಿಯಾದಂತಹ ಟೇಬಲ್ಗೆ ಮೆಣಿಕೆ ಎಣಿಕೆ ಟೇಬಲ್ಗೆ ಎರಡನೇ ತಾರೀಕು ಬೆಳಿಗ್ಗೆ ನೀವು ಆರು ಗಂಟೆಗೆ ರಿಪೋರ್ಟ್ ಮಾಡಿಕೊಡ್ತೀರಿ ಬಟ್ ಎಂಟು ಗಂಟೆಗೆ ಟೇಬಲ್ ಮೇಲೆ ನೀವು ರೆಡಿ ಇರಬೇಕು ಒಂದು ಮಾಡಲ್ ಪೋಲಿಂಗ್ ಅದು ಎಲಿಕೆ ಕೇಂದ್ರ ಹೇಗಿರಬೇಕು ಮಾಡಲ್ ಕೌಂಟಿಂಗ್ ಸೆಂಟರ್ ಹೇಗಿರಬೇಕು ಅನ್ನೋದಕ್ಕೆ ಭಾರತ ಚುನಾವಣಾ ಆಯೋಗ ನಿರ್ದಿಷ್ಟಪಡಿಸಿದಂತಹ ಒಂದು ಇದನ್ನು ಇಟ್ಟಿದೆ ಅದರ ಪ್ರಕಾರ ನೀವು ನೋಡ್ಬೋದು ಇಲ್ಲಿ ಪೋಲಿಂಗ್ ಏಜೆಂಟ್ರಿಗೆ ಪ್ರತ್ಯೇಕವಾಗಿ ಬರಲಿಕ್ಕೆ ಸಾಲು ಅವರಿಗೆ ಪ್ರತ್ಯೇಕವಾದಂತಹ ಒಂದು ಬಾಗಿಲುಗಳನ್ನು ಹಾಗೆ ಪೋಲಿಂಗ್ ಅಧಿಕಾರಿಗಳು ಉಮೇದುವಾರರು ಅಥವಾ ಎಲೆಕ್ಷನ್ ಏಜೆಂಟ್ ಏನಿರ್ತಾರೆ ಅವರು ಬರಲಿಕ್ಕೆ ಮತ್ತು ಎಲ್ಲ ಬಹಳ ವ್ಯವಸ್ಥಿತವಾಗಿ ಅದನ್ನು ಮಾಡಲಿಕ್ಕೆ ಮತ ಎಣಿಕೆ ಮಾಡಲಿಕ್ಕೆ ವ್ಯವಸ್ಥೆ ಮಾಡಲಾಗಿರುತ್ತದೆ ಎಲ್ಲ ಸಿ ಟಿ ವಿಗಳಿಂದ ಅದು ಕವರೇಜ್ ಇರ್ತದೆ ಮತ್ತು ಹೊರಗಡೆಯಿಂದ ಸಹ ಚುನಾವಣಾಧಿಕಾರಿಗಳಿಂದ ನಿರ್ದೇಶಿಸಲ್ಪಟ್ಟಿರ್ತಕ್ಕಂತಹ ಕ್ಯಾಮ್ರಾಮನ್ ಸಹ ಅದನ್ನು ರೆಕಾರ್ಡ್ ಮಾಡ್ತಿರ್ತಾರೆ ಹೀಗಾಗಿ ಯಾವುದೇ ಕಾರಣಕ್ಕೂ ಅಲ್ಲಿ ಏನು ಭಾಳ ಅತ್ಯಂತ ಬಿಗಿ ಬಂದೋಬಸ್ತ್ನಲ್ಲಿ ಈ ಥರ ಇದಾಗ್ತದೆ ಪ್ರತ್ಯೇಕವಾಗಿ ಒಂದು ಟೇಬಲ್ ಮೇಲೆ ಚುನಾವಣಾಧಿಕಾರಿಗಳು ಸಹಾಯಕ ಚುನಾವಣಾಧಿಕಾರಿಗಳು ಅವರ ಅಸಿಸ್ಟೆಂಟ್ಸು ಅವರೆಲ್ಲ ಕೂಡಲಿಕ್ಕೆ ವ್ಯವಸ್ಥೆ ಅವರ ಎದುರುಗಡೆ ಏಜೆಂಟ್ರು ಮತ್ತು ಅಥವಾ ಉಮೇದುವಾರರು ಕ್ರಮವಾಗಿ ಒಂದು ಕಡೆ ಏಳು ಇನ್ನೊಂದು ಕಡೆ ಏಳು ಹದಿನಾಲ್ಕು ಟೇಬಲ್ಗಳನ್ನು ನಿಯೋಜಿಸಲಾಗಿರ್ತದೆ ಒಂದು ಟೇಬಲ್ಗೆ ಒಬ್ಬ ಕೌಂಟಿಂಗ್ ಸೂಪರ್ವೈಸರ್ ಕೌಂಟಿಂಗ್ ಅಸಿಸ್ಟೆಂಟ್ ಮೈಕ್ರೋ ಅಬ್ಸರ್ವರ್ ಮೂರು ಜನ ಇರ್ತಾರೆ ಯಾವುದೇ ಕಾರಣಕ್ಕೂ ಕೌಂಟಿಂಗ್ ಹಾಲ್ನಲ್ಲಿ ಇಲ್ಲಿ ಬ್ಯಾಲೆಟ್ ಬಾಕ್ಸು ಬ್ಯಾಲೆಟ್ ಪೇಪರ್ಸ್ ಎಲ್ಲ ಇರ್ತವೋ ಅಲ್ಲಿ ಎಣಿಕೆ ಏಜೆಂಟರು ಬರಲಿಕ್ಕೆ ಅವಕಾಶ ಇಲ್ಲ ಎಣಿಕೆ ಏಜೆಂಟರು ಪ್ರತ್ಯೇಕವಾಗಿ ಅವರು ನೋಡಲಿಕ್ಕೆ ವ್ಯವಸ್ಥೆ ಅವ್ಯವಸ್ಥೆ ಇರ್ತದೆ ಆದರೆ ಮಧ್ಯದಲ್ಲಿ ಮೆಷನ್ನು ಅಳವಡಿಸಲಾಗಿರ್ತದೆ ಈ ಥರ ಒಂದು ಪೋಲಿಂಗ್ ಸ್ಟೇಷನ್ದ ಒಂದು ಸಾರಿ ಮತಗಟ್ಟೆಯ ಮತ ಎಣಿಕೆಯ ಸೆಂಟ್ರನ್ನ ಒಂದು ಮಾದರಿಯನ್ನು ನಾವು ನೋಡ್ತಾ ಇದ್ದೇವೆ ಈ ಥರ ಇರಬೇಕು ಈ ಥರ ಭಾಳ ವ್ಯವಸ್ಥಿತವಾಗಿ ಎಲ್ಲ ಅಧಿಕಾರಿಗಳು ಒಂದು ಕಡೆ ಕೂಡಲಿಕ್ಕೆ ಅದನ್ನು ಏಜೆಂಟ್ರು ಪರಿಶೀಲಿಸಲಿಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿರುತ್ತದೆ ಈ ಮತ ಎಣಿಕೆ ಕಾರ್ಯವನ್ನು ಏನು ಟೇಬಲ್ಗಳಿಗೆ ಬ್ಯಾಲೆಟ್ ಬಾಕ್ಸ್ಗಳನ್ನು ಪೂರೈಸಿದಾಗ ಫ ಮೊದಲನೇ ಹಂತದಲ್ಲಿ ಬ್ಯಾಲೆಟ್ ಬಾಕ್ಸ್ ಓಪನ್ ಮಾಡಿ ಅದರಲ್ಲಿರ್ತಕ್ಕಂತಹ ಎಲ್ಲ ಮತಪತ್ರಗಳನ್ನು ತೆಗೆದು ಕಂಪ್ಲೀಟ್ ಓಪನ್ ಮಾಡದೇನೆ ಆ ಹೇಗೆ ಕಟ್ ಇರ್ತದೆ ಇಪ್ಪತ್ತೈದು ಇಪ್ಪತ್ತೈದು ಕಟ್ಗಳನ್ನು ಮಾಡಿ ಅದರ ಒಂದು ಎಷ್ಟು ಫಾರ್ಮ್ ನಂಬರ್ ಸಿಕ್ಸ್ಟಿ ನೈನ್ ಇರ್ತದೆ ಬ್ಯಾಲೆಟ್ ಪೇಪರ್ ಅಕೌಂಟ್ ಅದರ ಪ್ರಕಾರ ಅಲ್ಲಿರೋದನ್ನು ಖಾತ್ರಿ ಮಾಡಿಕೊಂಡು ಅದನ್ನೆಲ್ಲ ಬಂಡಲ್ ಮಾಡಿ ಡ್ರಮ್ ಇನ್ಚಾರ್ಜ್ ಕೊಡ್ತಾರೆ ಡ್ರಮ್ ಇನ್ಚಾರ್ಜ್ ಎಲ್ಲ ಮಿಕ್ಸ್ ಮಾಡಿ ಆಮೇಲೆ ಒಂದೊಂದು ಸಾವಿರದ ಒಂದು ಟ್ರೈನಲ್ಲಿ ಇಟ್ಕೊಡ್ತಾರೆ ಅದನ್ನೆಲ್ಲ ಭಾಳ ವ್ಯವಸ್ಥಿತವಾಗಿ ಎಣಿಕೆ ಕಾರ್ಯವನ್ನು ಮಾಡಬೇಕಾಗ್ತದೆ ಈ ಥರ ಬ್ಯಾಲೆಟ್ ಬಾಕ್ಸ್ಗಳನ್ನು ಓಪನ್ ಮಾಡಿ ಅದಕ್ಕೆ ಇನ್ಸ್ಟ್ರಕ್ಷನ್ ಕಾಲ ಕಾಲಕ್ಕೆ ಚುನಾವಣಾಧಿಕಾರಿಗಳು ಸಹಾಯಕ ಚುನಾವಣಾಧಿಕಾರಿಗಳು ನಿಮಗೆ ಅಲ್ಲಿದ್ದು ನಿಮಗೆ ಅವಕಾಶವನ್ನು ಕೊಡ್ತಿರ್ತಾರೆ ನಿಮ್ಮ ಒಂದು ಟೇಬಲ್ಗೆ ಒಂದು ಬ್ಯಾಲೆಟ್ ಬಾಕ್ಸ್ ಬಂದಾಗ ಎಲ್ಲ ಲಕೋಟೆಗಳು ಅವುಗಳಿಗೆ ಸಂಬಂಧಪಟ್ಟಂತಹ ಡಿಕ್ಲರೇಷನ್ ಸ್ಪೆಷಲಿ ಒಂದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ನಮೂನೆ ಹದಿನಾರು ಬ್ಯಾಲೆಟ್ ಪೇಪರ್ ಅಕೌಂಟ್ ಬ್ಯಾಲೆಟ್ ಪೇಪರ್ ಅಕೌಂಟಗೂ ಮತ್ತು ಬ್ಯಾಲೆಟ್ ಬಾಕ್ಸಲ್ಲಿರುವಂತಹ ಮತಗಳಿಗೂ ತಾಳೆ ಆಗಬೇಕು ಒಂದು ವೇಳೆ ತಾಳೆ ಆಗಲಿಲ್ಲ ಅಂತಂದರೆ ನೀವು ಚುನಾವಣಾಧಿಕಾರಿಗಳ ಗಮನಕ್ಕೆ ತರಬೇಕು ಅವರು ಸೂಕ್ತವಾದಂತಹ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಾರೆ ಮತಪೆಟ್ಟಿಗೆಗಳ ಮತ್ತು ಕವರ್ಗಳ ಸೀಲ್ ಅಡ್ರೆಸ್ಗಳು ಇಂಟ್ಯಾಕ್ಟ್ ಆಗಿರೋದನ್ನು ನೋಡಬೇಕು ಇತರ ಸೀಲ್ಗಳು ಮತ್ತು ಪೇಪರ್ ಸೀಲ್ಗಳು ಅನ್ನ ಏಜೆಂಟರು ಇಚ್ಛಿಸಿದರೆ ಅವರಿಗೂ ತೋರಿಸಬೇಕು ಮತ್ತು ಯಾವುದೇ ರೀತಿಯ ಅನುಮಾನಕ್ಕೆ ಆಸ್ಪದವಿರದಂತೆ ಆ ಕೌಂಟಿಂಗ್ ಮಾಡಬೇಕು ಒಂದು ಬ್ಯಾಲೆಟ್ ಬಾಕ್ಸ್ ಟೇಬಲ್ ಮೇಲೆ ಬಂದಾಗ ಅದರ ಅಡ್ರೆಸ್ ಟ್ಯಾಗು ಆಮೇಲೆ ಆ ಬಟ್ಟೆ ಕವರ್ ತೆಗೆದ ಮೇಲೆ ಅದರೊಳಗೊಂದು ಅಡ್ರೆಸ್ ಟ್ಯಾಗ್ ಇದ್ದರೆ ಅದನ್ನು ನಂತರ ಬ್ಯಾಲೆಟ್ ಬಾಕ್ಸ್ ನಂಬರು ಮತ್ತು ಗ್ರೀನ್ ಪೇಪರ್ ಸೀಲು ಅದನ್ನೆಲ್ಲ ಏಜೆಂಟ್ರಿಗೆ ತೋರಿಸಿ ಅವರ ಎದುರಲ್ಲೇ ಅದನ್ನು ಓಪನ್ ಮಾಡಬೇಕು ಭದ್ರತಾ ಕೋಣೆಯಿಂದ ಮತಪೆಟ್ಟಿಗೆ ನಮೂನೆ ಹದಿನಾರು ಬ್ಯಾಲೆಟ್ ಪೇಪರ್ ಅಕೌಂಟ್ ಮತ್ತು ಡಿಕ್ಲರೇಷನ್ ಮತ್ತು ಅಗತ್ಯವಿರುವಂತಹ ಒಂದು ದಾಖಲೆಗಳನ್ನು ಆ ಮತಪೆಟ್ಟಿಗೆ ಜೊತೆ ಕೊಡಲಾಗ್ತದೆ ಪ್ರತಿಯೊಂದು ಮತಪೆಟ್ಟಿಗೆ ಮತ್ತು ಲಕೋಟಿಯನ್ನು ಅಭ್ಯರ್ಥಿ ಅಥವಾ ಏಜೆಂಟ್ರ ಎದುರಲ್ಲೇ ತೆಗೆಯಬೇಕು ಎಣಿಕೆ ಏಜೆಂಟ್ರು ಪ್ರತಿಯೊಂದು ಟೇಬಲ್ಗೂ ಎಣಿಕೆ ಏಜೆಂಟ್ರು ಇರ್ತಾರೆ ಎಣಿಕೆ ಏಜೆಂಟ್ರಿಗೆ ಯಾವುದೇ ಅನುಮಾನಕ್ಕೆ ಆಸ್ಪದವಿಲ್ಲದಂತೆ ಅವುಗಳನ್ನು ಮಾಡಬೇಕು ಎಣಿಕೆ ಮೇಲ್ವಿಚಾರಕರು ಸಹಾಯಕರು ಮೈಕ್ರೋ ಅಬ್ಸರ್ವರ್ಸ್ ಯಾವುದೇ ಕಾರಣಕ್ಕೂ ಚುನಾವಣಾಧಿಕಾರಿಗಳ ಅನುಮತಿ ಇಲ್ಲದೆ ನೀವು ನಿಮ್ಮ ಟೇಬಲನ್ನು ಬಿಟ್ಟು ಹೋಗಬಾರ್ದು ಮಧ್ಯದಲ್ಲಿ ಯಾವುದೋ ಫಸ್ಟ್ ರೌಂಡ್ನಲ್ಲಿ ಫಸ್ಟ್ ರೌಂಡ್ ಬ್ಯಾಲೆಟ್ ಪೇಪರ್ಸ್ ಎಲ್ಲ ಬರ್ತವೆ ಎಲ್ಲ ಕರೆಕ್ಟಾಗಿ ನೀವು ಎಲ್ಲ ಎಣಿಸಿ ಇಪ್ಪತ್ತ ಇಪ್ಪತ್ತೈದು ಕಟ್ಟುಗಳನ್ನು ಮಾಡಿ ಅವ್ರಿಗೆ ಕೊಡ್ತೀರಿ ಸೆಕೆಂಡ್ ರೌಂಡ್ ಬರಲಿಕ್ಕೆ ಸ್ವಲ್ಪ ಲೇಟ್ ಆಗ್ಬೋದು ಆವಾಗ ನೀವು ಅನಗತ್ಯವಾಗಿ ಮಧ್ಯದಲ್ಲಿ ಓಡಾಡೋದಾಗ್ಲಿ ಬಿಟ್ಟು ಹೋಗೋದಾಗಲಿ ಮಾಡಬೇಡಿ ಎಣಿಸದೇ ಇರುವ ಯಾವುದೇ ಮತಕಟ್ಟನ್ನು ಮೇಜಿನ ಮೇಲೆ ಬಿಡಬೇಡಿ ನಿಮ್ಮ ಗಮನವನ್ನು ಯಾವುದೇ ಕಾರಣಕ್ಕೂ ಮತ ಎಣಿಕೆ ಕಾರ್ಯದಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಳ್ಬೇಕು ಮತ ಚಲಾವಣೆಯ ಲೆಕ್ಕಾಚಾರ ಕಂಪ್ಲೀಟ್ ಲೆಕ್ಕಾಚಾರ ಯಾವಾಗ ಸಿಗ್ತದೆ ಅಂತಂದರೆ ಮತ್ತು ಎಲ್ಲ ಫಸ್ಟ್ ರೌಂಡ್ನಲ್ಲಿ ಎಲ್ಲ ಬ್ಯಾಲೆಟ್ ಬಾಕ್ಸ್ಗಳನ್ನು ಓಪನ್ ಮಾಡಿ ಅದರಲ್ಲಿರುವ ಎಲ್ಲ ಮತಪತ್ರಗಳನ್ನು ಈಚೆಗೆ ತೆಗೆದು ಕಂಪ್ಲೀಟಾಗಿ ಓಪನ್ ಮಾಡಿದೆ ಅದರಲ್ಲಿ ಮುಚ್ಚಿರುವ ಹಾಗೆ ಒಂದು ಫೋಲ್ಡ್ ಇರುವ ಹಾಗೆ ಇಪ್ಪತ್ತೈದು ಇಪ್ಪತ್ತೈದು ಬಂಡಲ್ ಮಾಡಿ ಅದನ್ನು ಮಿಕ್ಸಿಂಗ್ ಕೊಡ್ತಾರೆ ಡ್ರಮ್ಮಿಂಗ್ ಚಾರ್ಜ್ ಮಿಕ್ಸ್ ಮಾಡಿ ಒಂದೊಂದು ಟ್ರೈನಲ್ಲಿ ಒಂದು ಸಾವಿರ ಬ್ಯಾಲೆಟ್ ಪೇಪರನ್ನು ಇಟ್ಟು ಅವರು ವಾಪಸ್ಸು ಟೇಬಲ್ಗೆ ಕೊಡ್ತಾರೆ ಆಗ ಫಸ್ಟ್ ರೌಂಡ್ನಲ್ಲಿ ಈಗ ನಮ್ಮ ಗುಲ್ಬರ್ಗ ಈಶಾನ್ಯ ಮತಕ್ಷೇ ಶಿಕ್ಷಕರ ಮತಕ್ಷೇತ್ರಕ್ಕೆ ನೂರ ನಲ್ವತ್ತೇಳು ಮತಗಟ್ಟೆಗಳಿವೆ ಅಂದರೆ ನೂರ ನಲ್ವತ್ತೇಳು ಬ್ಯಾಲೆಟ್ ಬಾಕ್ಸ್ ಬರ್ತವೆ ಸಪೋಸ್ ಯಾವುದೋ ಒಂದು ಮತಗಟ್ಟೆಯಲ್ಲಿ ಒಂದು ಬ್ಯಾಲೆಟ್ ಬಾಕ್ಸ್ ಫುಲ್ ಆಯಿತು ಎರಡನೇ ಬ್ಯಾಲೆಟ್ ಬಾಕ್ಸನ್ನು ಯೂಸ್ ಮಾಡಿದರೆ ಆ ಎರಡೂ ಬ್ಯಾಲೆಟ್ ಬಾಕ್ಸು ಒಂದೇ ಟೇಬಲ್ಗೆ ಬರ್ತವೆ ಹೀಗಾಗಿ ಸರಾಸರಿ ಒಂದು ಹದಿನಾಲ್ಕು ಟೇಬಲ್ಗೆ ಸರಾಸರಿ ಹನ್ನೊಂದು ಬ್ಯಾಲೆಟ್ ಬಾಕ್ಸ್ ಬರ್ತವೆ ಲಾಸ್ಟು ಒಂದು ನಾಲ್ಕೈದು ಟೇಬಲ್ಗಳಿಗೆ ಹತ್ಯೆ ಬರ್ಬೋದು ಸರಾಸರಿ ಹನ್ನೊಂದು ಬರ್ತವೆ ಒಟ್ಟು ನಮ್ಮಲ್ಲಿ ಶಿಷ್ಕರ್ ಮತಕ್ಷೇತ್ರದಲ್ಲಿರುವಂತಹ ಒಟ್ಟು ಮತದಾರ ಸಂಖ್ಯೆ ಇಪ್ಪತ್ತೊಂಬತ್ತು ಸಾವಿರ ಇನ್ನೂರ ಮೂವತ್ತಾರು ಮತದಾರರಿದ್ದಾರೆ ಇದು ಒಟ್ಟು ಎಷ್ಟು ಓಟು ಚಲಾವಣೆ ಆಗ್ತವೆ ನಮಗೆ ಅವತ್ತು ಇಪ್ಪತ್ತೆಂಟನೇ ತಾರೀಖು ಗೊತ್ತಾಗ್ತದೆ ಆಮೇಲೆ ನಾವು ಆ ಬ್ಯಾಲೆಟ್ ಬಾಕ್ಸ್ ಓಪನ್ ಮಾಡಿ ಇಪ್ಪತ್ತೈದು ಕಟ್ಟುಗಳು ಮಾಡಿ ಡ್ರಮ್ನಲ್ಲಿ ಮಿಕ್ಸಿಂಗ್ ಮಾಡಿ ಮತ್ತೆ ಟೇಬಲಿಗೆ ಬಂದಾಗ ಆ್ಯಕ್ಚುಲಿ ಕೌಂಟಿಂಗ್ ಪ್ರೊಸೀಜರ್ ಎಲ್ಲ ಮುಗಿದ ಮೇಲೆ ಒಟ್ಟು ತಿರಸ್ಕೃತ ಮತಗಳೆಷ್ಟು ಒಟ್ಟು ಚಲಾಯಿತ ಮತಗಳು ಅದರಲ್ಲಿ ಇನ್ವ್ಯಾಲಿಡ್ ವೋಟ್ಸ್ ಆಮೇಲೆ ಒಟ್ಟು ಚಲಾವಣೆಯಾದ ಮಾನ್ಯ ಮತಗಳು ವ್ಯಾಲಿಡ್ ವೋಟ್ಸ್ ಅಂತ ಹೇಳ್ತೀವಿ ನಾವು ಅಂದರೆ ಯಾವುದೇ ದೋಷಪೂರಿತ ದೋಷ ಇಲ್ಲದಂತೆ ಕರೆಕ್ಟಾಗಿ ಸರಿಯಾಗಿ ಚಲಾಯಿತಂತಹ ಮತಗಳನ್ನು ನಾವು ಒಟ್ಟು ಚಲಾಯಿತ ಮಾನ್ಯ ಮತಗಳು ಟೋಟಲ್ ವ್ಯಾಲಿಡ್ ವೋಟ್ಸ್ ಆ ವ್ಯಾಲಿಡ್ ವೋಟ್ಸನ್ನೇ ಇಟ್ಕೊಂಡು ನಾವು ನಾವು ಏನೋ ಒಂದು ಕೋಟಾನ ಫಿಕ್ಸ್ ಮಾಡಬೇಕಾಗ್ತದೆ ಅಂದರೆ ಎಷ್ಟು ಮತ ಚಲಾವಣೆಯಾಗಿದೆ ಅದರದ್ದು ಪರ್ಸೆಂಟೇಜ್ ಎಷ್ಟು ಪರ್ಸೆಂಟೇಜ್ ಓಟ್ ಆಗಿದೆ ಮತ್ತು ಒಬ್ಬ ಅಭ್ಯರ್ಥಿ ವಿಜೇತರಾಗಲು ಪಡೆಯ ಮತ್ ಪಡೆಯಬೇಕಾದಂಥ ಮತಗಳು ಎಷ್ಟು ಅನ್ನುವುದನ್ನು ಕೌಂಟಿಂಗ್ ಹಾಲ್ನಲ್ಲೇ ಫಸ್ಟ್ ರೌಂಡ್ ಇನಿಷಿಯಲ್ ಎಲ್ಲ ಏನು ಕೌಂಟಿಂಗ್ ಮುಗಿದ ಮೇಲೆ ಏನು ಆ ಕೋಟಾವನ್ನು ಯಾರು ಚುನಾವಣಾಧಿಕಾರಿಗಳು ನಿರ್ಧಾರ ಮಾಡ್ತಾರೆ ಹೀಗೆ ಪ್ರತಿ ಟೇಬಲ್ಗೆ ಎಷ್ಟು ಎಣಿಕೆಗಳು ಮತ್ ಮತ ಎಣಿಕೆ ಎಣಿಕೆಯಾಗುವ ಮತಗಳು ಎಷ್ಟು ಅನ್ನೋದು ಸಹ ಆವಾಗಲೇ ಗೊತ್ತಾಗ್ತದೆ ಈ ಈ ಒಂದು ಲೆಕ್ಕಾಚಾರವನ್ನು ಚುನಾವಣಾಧಿಕಾರಿಗಳು ತಮ್ಮ ಸಹಾಯಕರೊಂದಿಗೆ ಅವರಿಗೆ ಸ್ಟ್ಯಾಟಿಸ್ಟಿಷಿಯನ್ಸು ಮತ್ತು ಬೇರೆ ತಜ್ಞರು ಅವರ ಜೊತೆಗಿರ್ತಾರೆ ಅವರು ಆ ಒಂದು ಕೋಟ ಅಂದರೆ ಒಟ್ಟು ಚಲಾಯಿತ ಮತಗಳಲ್ಲಿ ಡಿವೈಡೆಡ್ ಬೈ ಟು ಪ್ಲಸ್ ಒನ್ ಅದು ಕೋಟ ಆ ಕೋಟವನ್ನು ಅವತ್ತು ಅವರು ಫಿಕ್ಸ್ ಮಾಡ್ತಾರೆ ಅದ್ರ ಬಗ್ಗೆ ನಾವೀಗ ಚರ್ಚೆ ಮಾಡಬೇಕಾಗಿಲ್ಲ ಯಾಕಂದರೆ ಅದು ನಾವು ಗೊತ್ತಾಗೋದು ಅವಾಗೇ ಗೊತ್ತಾಗ್ತದೆ ಕೋಟ ಎಷ್ಟು ಅನ್ನೋದು ಫಿಕ್ಸ್ ಆಗಿ ಮಾಡೋದು ಅವಾಗೇ ಗೊತ್ತಾಗ್ತದೆ ನಮ್ಮದು ಸಿಂಗಲ್ ಕ್ಯಾಂಡಿಡೇಟ್ ಅಂದರೆ ನಮ್ಮಲ್ಲಿ ಐದು ಜನ ಅಭ್ಯರ್ಥಿಗಳಿದ್ದಾರೆ ಒಬ್ಬರನ್ನು ನಾವು ಸೆಲೆಕ್ಟ್ ಮಾಡಬೇಕಾಗುತ್ತೆ ಕೆಲವು ಕ್ಷೇತ್ರಗಳಲ್ಲಿ ಇಬ್ಬರನ್ನು ಸೆಲೆಕ್ಟ್ ಮಾಡುವಂತಹ ಸಂದರ್ಭಗಳು ಇರ್ತವೆ ಇಲ್ಲಿ ಒಬ್ಬರೇ ಇರೋದರಿಂದ ಕೋಟಾವನ್ನು ಅವತ್ತು ಅವರು ಫಿಕ್ಸ್ ಮಾಡ್ತಾರೆ ಪ್ರತಿ ಟೇಬಲ್ಗೆ ಸರಾಸರಿ ಹನ್ನೊಂದು ಮತಪೆಟ್ಟಿಗೆಗಳು ಪೂರೈಕೆ ಆಗ್ತವೆ ಇನಿಷಿಯಲ್ ಕೌಂಟಿಂಗ್ನಲ್ಲಿ ಫಸ್ಟ್ನಲ್ಲಿ ಬ್ಯಾಲೆಟ್ ಬಾಕ್ಸ್ ಬರ್ತದೆ ಬ್ಯಾಲೆಟ್ ಬಾಕ್ಸ್ ಬಂದ ಮೇಲೆ ಅದನ್ನು ಓಪನ್ ಮಾಡಿ ಅದನ್ನಲ್ಲೊಂದು ಟ್ರೈನಲ್ಲಿ ಹಾಕ್ಕೊಂಡು ಅದನ್ನು ಓಪನ್ ಮಾಡಲಾರದೆ ಎಲ್ಲ ಇಪ್ಪತ್ತೈದು ಇಪ್ಪತ್ತೈದು ಬಂಡಲ್ ಮಾಡಿ ಅದರ ಒಂದು ಲೆಕ್ಕ ನಮೂನೆ ಹದಿನಾರು ಏನಿರ್ತದೆ ಅದರ ಪ್ರಕಾರ ಎಲ್ಲ ಒಟ್ಟು ಸರಿಯಾಗಿ ಇವೆ ಅಂತ ನೀವು ನಿಮಗೆ ಕೊಟ್ಟಿರುವಂತಹ ಒಂದು ಫಾರ್ಮ್ಯಾಟ್ನಲ್ಲಿ ತುಂಬಿ ಅದನ್ನು ನೀವು ವಾಪಸ್ ಚುನಾವಣಾಧಿಕಾರಿಗಳಿಗೆ ಕೊಡಬೇಕು ಅಂಥವನ್ನೆಲ್ಲ ಡ್ರಮ್ ಇಂಚಾರು ತೊಗೊಳ್ತಾರೆ ಎಲ್ಲ ಅದು ಫಸ್ಟ್ ರೌಂಡರಲ್ಲಿ ಹದಿನಾಲ್ಕು ಟೇಬಲ್ಗಳಿಂದ ಬಂದಿರತಕ್ಕಂತಹ ಎಲ್ಲ ವೋಟ್ಸನ್ನು ತೊಗೊಂಡು ಅವರೆಲ್ಲ ಇಪ್ಪತ್ತೈದು ಇಪ್ಪತ್ತೈದು ಬಂಡಲ್ ಆಲ್ರೆಡಿ ಮಾಡಿರ್ತಾರೆ ಮೇಲೆ ಫ್ರ್ಯಾಕ್ಷನ್ ಇರ್ತವಲ್ಲ ಈಗ ಒಂದು ಟೇಬಲ್ನಲ್ಲಿ ಹತ್ತಿರ್ಬೋದು ಇನ್ನೊಂದು ಟೇಬಲ್ನಲ್ಲಿ ಹದಿನೈದು ಇರ್ಬೋದು ಹೀಗೆ ಅವರು ಎಲ್ಲ ಮತ್ತೆ ಅದನ್ನು ಆ ಫ್ರ್ಯಾಕ್ಷನ್ ಏನಿರ್ತವೆ ಅದನ್ನೆಲ್ಲ ಇಪ್ಪತ್ತೈದು ಇಪ್ಪತ್ತೈದು ಬಂಡಲ್ ಮಾಡಿ ಅವರು ಡ್ರಮ್ಮಲ್ಲಿ ಹಾಕ್ತಾರೆ ಯಾರೋ ಡ್ರಮ್ ಇನ್ಚಾರ್ಜ್ ಡ್ರಮ್ಮಲ್ಲಿ ಹಾಕಿ ಡ್ರಮ್ಮಲ್ಲಿ ಅವರು ಹೀಗೆ ಒಂದೊಂದು ರೌಂಡಿಂದ ಬಂದು ಎಷ್ಟು ಹನ್ನೊಂದು ರೌಂಡ್ಗಳವರೆಗೂ ಆ ಡ್ರಮ್ಮಲ್ಲಿ ಹಾಕಿ ಮಿಕ್ಸ್ ಮಾಡ್ತಾರೆ ಕಲಿಸ್ತಾರೆ ಈ ಟೇಬಲ್ಗೆ ಫಸ್ಟ್ ಟೇಬಲ್ಗೆ ಮೊದಲನೇ ಮತಗಟ್ಟೆಯ ಬ್ಯಾಲೆಟ್ ಬಾಕ್ಸ್ ಬರ್ತದೆ ಎರಡನೇದಕ್ಕೆ ಎರಡನೇದು ಮತಗಟ್ಟೆಯದು ಮೂರನೇ ನಾಲ್ಕನೇ ಐದನೇ ಆರನೇ ಏಳನೇ ಎಂಟನೇ ಕ್ರಮವಾಗಿ ಹದಿನಾಲ್ಕು ನಂಬರ್ ತನಕ ಬರ್ತವೆ ಎರಡನೇ ರೌಂಡ್ನಲ್ಲಿ ಹದಿನೈದನೇ ಮತಗಟ್ಟೆ ಒಂದು ಏನು ಬ್ಯಾಲೆಟ್ ಬಾಕ್ಸು ಫಸ್ಟ್ ಟೇಬಲ್ಗೆ ಬರ್ತದೆ ಅದೇ ರೀತಿಯಾಗಿ ಈಗ ನಿಮಗೆ ಈ ಕೋಷ್ಟಕದಲ್ಲಿ ತೋರಿಸಿರುವ ಹಾಗೆ ನಿಮ್ಮ ಕೌಂಟಿಂಗ್ ಟೇಬಲ್ ಮೇಲೆ ನಿಮಗೆ ಎಷ್ಟು ಬಾಕ್ಸ್ಗಳು ಬರ್ತವೆ ಯಾವ ಮತಗಟ್ಟೆದು ಅಂತ ಒಂದು ಪೇಸ್ಟ್ ಮಾಡಿರ್ತಾರೆ ಅದ್ರ ಪ್ರಕಾರನೇ ನಿಮಗೆ ಬರ್ತವೆ ಪ್ರತಿ ಸಲ ಒಂದು ಟೇಬಲ್ಗೆ ಒಂದು ಬ್ಯಾಲೆಟ್ ಬಾಕ್ಸ್ ಬಂದಾಗ ಮತಮಗಟ್ಟೆ ಸಂಖ್ಯೆ ನೋಡಿಕೊಂಡು ಆ ಟೇಬಲ್ ಮೇಲೆ ಇದೆಯೇ ಇಲ್ಲೋದನ್ನು ಖಾತ್ರಿ ಮೇಲೆ ನೀವು ಅದನ್ನು ಓಪನ್ ಮಾಡಬೇಕು ಮತಪೆಟ್ಟಿಗೆಗಳ ಎಲ್ಲ ಸೀಲ್ಗಳ ಪರಿಶೀಲನೆ ನಂತರ ಮತಪೆಟ್ಟಿಗೆಗಳೊಳಗಿನ ಮತಪತ್ರಗಳನ್ನು ಒಂದು ಕಡೆ ಸೇರಿಸಿ ಅವುಗಳನ್ನು ಸರಿಯಾಗಿ ಕಲಿಸಿ ತಲಾ ಇಪ್ಪತ್ತೈದು ಮತಗಳ ಕಟ್ಟುಗಳನ್ನು ಮಾಡಬೇಕು ಓಪನ್ ಮಾಡಿ ನೋಡಬಾರ್ದು ಫಸ್ಟ್ ಬ್ಯಾಲೆಟ್ ಬಾಕ್ಸ್ ಬಂದಾಗ ಓಪನ್ ಮಾಡಿ ಯಾರಿಗೂ ಓಟ್ ಹಾಕಿದ್ದಾರೆ ಅಂತ ನೋಡೋ ಅಗತ್ಯ ಇಲ್ಲ ಅದನ್ನು ಮಾಡಿ ಇಪ್ಪತ್ತೈದು ಬಂಡಲ್ ಮಾಡಿ ಸರಿಯಾಗಿ ಜೋಡಿಸಿದ ಇಪ್ಪತ್ತೈದು ಮತಪತ್ರಗಳ ಕಟ್ಟುಗಳನ್ನು ಯಾರಿಗೆ ಕೊಡಬೇಕು ಡ್ರಮ್ ಚಾರ್ಜ್ ಕೊಡಬೇಕು ಮಿಕ್ಸ್ ಮಾಡಿ ಮತ್ತೆ ಅವರು ನಿಮಗೆ ಇಪ್ಪತ್ತೈದು ಕಟ್ಟುಗಳ ಎಣಿಕೆ ಮೇಜುಗಳಿಗೆ ಪೂರೈಕೆ ಮಾಡಲರ್ತಾರೆ ಎಣಿಕೆಯ ನಂತರ ಎಣಿಕೆ ವಿವರಗಳನ್ನು ನಿಗದಿತವಾದಂತಹ ನಮೂನೆಯಲ್ಲಿ ಭರ್ತಿ ಮಾಡಿ ಚುನಾವಣಾ ಅಧಿಕಾರಿಗಳಿಗೆ ಕೊಡಬೇಕು ಎಣಿಕೆ ವಿವರಗಳನ್ನು ಇನ್ ಡೂಪ್ಲಿಕೇಟ್ ಅವ್ರ ಟ್ರಿಪ್ಲಿಕೇಟ್ ಅವ್ರು ನಿಮಗೆ ಹೆಂಗೆ ಅವತ್ತು ನಿಮಗೆ ಇನ್ಸ್ಟ್ರಕ್ಷನ್ ಕೊಡ್ತಾರೆ ಅದರ ಪ್ರಕಾರ ಮಾಡಬೇಕು ಹೀಗೆ ಫಸ್ಟ್ ರೌಂಡ್ನಲ್ಲಿ ಎಲ್ಲ ಮಿಕ್ಸ್ ಮಾಡಿದ್ದನ್ನು ಡ್ರಮ್ ಇನ್ ಚಾರ್ಜ್ ಕೊಟ್ಟಾಗ ಡ್ರಮ್ ಇನ್ ಚಾರ್ಜ್ ಡ್ರಮ್ನಲ್ಲಿ ಹಾಕಿ ಅವರೆಲ್ಲ ಇಪ್ಪತ್ತೈದು ಇಪ್ಪತ್ತೈದು ಹಾಕ್ತಾರೆ ಫ್ರ್ಯಾಕ್ಷನ್ ಇರೋದನ್ನು ಮತ್ತು ಸೇರಿಸಿ ಇಪ್ಪತ್ತೈದು ಮಾಡಿ ಅವರು ನಿಮಗೆ ಟೇಬಲ್ಗೆ ಆ್ಯಕ್ಚುಯಲ್ ಕೌಂಟಿಂಗ್ ಸ್ಟಾರ್ಟ್ ಆಗ್ತಿದೆ ಫಸ್ಟ್ ರೌಂಡ್ನಲ್ಲಿ ಬ್ಯಾಲೆಟ್ ಬಾಕ್ಸ್ನಿಂದ ನೀವು ಕಟ್ಗಳನ್ನು ಮಾಡ್ತೀರಿ ಆಕ್ಚುಯಲ್ ರೌಂಡ್ ಶುರುವಾಗೋದು ನಿಮಗೆ ಒಂದೊಂದು ಟೇಬಲ್ಗೆ ಒಂದೊಂದು ಸಾವಿರ ಓಟ್ಗಳನ್ನು ಕೊಡ್ತಾರೆ ಆಗ ನೀವು ಟ್ರೇಗಳನ್ನು ಇಟ್ಕೊಂಡು ಎಷ್ಟು ಜನ ಅಭ್ಯರ್ಥಿಗಳಿದ್ದಾರೆ ಅಷ್ಟು ಟ್ರೇಗಳು ಒಂದು ರಿಜೆಕ್ಟೆಡ್ ವೋಟ್ಸ್ ರಿಜೆಕ್ಟೆಡ್ ವೋಟ್ಸ್ ಡೌಟ್ಫುಲ್ ಅಂತ ಹೇಳ್ಬೋದು ಯಾರು ತೀರಾ ನಿಮಗೆ ನಿರ್ಧಾರ ತಗೊಳ್ಳಿಕ್ಕೆ ಆಗೋದಿಲ್ಲ ಅಂತಂದರೆ ಅದನ್ನು ಚುನಾವಣಾಧಿಕಾರಿಗಳಿಗೆ ತೋರಿಸಿ ಅವರು ಡಿಸಿಷನ್ ತೊಗೊಳ್ತಾರೆ ಮತ್ತು ರದ್ದುಪಡಿಸಿದಂತಹ ಅಥವಾ ತಿರಸ್ಕೃತ ಮತಗಳ ರಿಜೆಕ್ಟೆಡ್ ವೋಟ್ಸಿಗೆ ಅದರ ಮೇಲೆ ಸೀಲ್ ಹಾಕಿ ಆರು ಅಥವಾ ಎ ಆರ್ ವರು ಸಿಗ್ನೇಚರ್ ಮಾಡ್ತಾರೆ ಅದು ಯಾಕೆ ರಿಜೆಕ್ಟ್ ಆಗಿದೆ ಅಂತ ಅದು ಅದರ ಅದನ್ನು ವಿತ್ ರೀಸನ್ ಅದನ್ನು ರಿಜೆಕ್ಟ್ ಮಾಡ್ತಾರೆ ಪ್ರತಿಯೊಂದು ಮತಪತ್ರವನ್ನು ಎಣಿಸುವಾಗ ಅಭ್ಯರ್ಥಿ ಅಥವಾ ಚುನಾವಣಾ ಏಜೆಂಟ್ರಿಗೆ ಕಾಣಿಸುವಂತೆ ಇರಬೇಕು ಸಕಾರಣವಲ್ಲದೆ ಯಾವುದೇ ಆಕ್ಷೇಪಣೆಗಳಿಗೆ ಅವಕಾಶ ಕೊಡಬಾರ್ದು ಅನಾವಶ್ಯಕವಾದಂತಹ ಗೊಂದಲಗಳಿಗೆ ಅವಕಾಶ ಕೊಡಬಾರ್ದು ಅಲ್ಲಿ ನೀವು ಏಜೆಂಟ್ರೊಂದಿಗೆ ಆದಷ್ಟು ಮಾತನಾಡದಿರುವುದೇ ಒಳ್ಳೆಯದು ಎಲೆಕ್ಷನ್ ಟ್ರೆಂಡ್ಸ್ ಯಾರು ಗೆಲ್ಬೋದು ಯಾರು ಸೋಲ್ಬೋದು ಎಷ್ಟು ಬಂತು ಅಷ್ಟು ಬಂತು ಅನಾವಶ್ಯಕವಾಗಿ ಯಾವುದೇ ರೀತಿಯ ಒಂದು ಮಾತುಕತೆ ಅವ್ರ ಜೊತೆ ಆಡಬಾರ್ದು ಅನುಮಾನಾಸ್ಪದವಾದಂತಹ ಅಸ್ಪಷ್ಟವಾದಂತಹ ಮತಗಳ ಬಗ್ಗೆ ಚುನಾವಣಾಧಿಕಾರಿಗಳು ಅಂತಿಮ ನಿರ್ಧಾರ ತೆಗೆದುಕೊಳ್ತಾರೆ ನೀವು ಆದಷ್ಟು ಸ್ಪಷ್ಟವಾದಂತಹ ರೀತಿ ಮತ ಚಲಾಯಿಸಿದರೆ ಅದು ದೋಷಪೂರಿತ ಆಗಿದ್ದರೆ ಎಲ್ಲ ರಿಜೆಕ್ಟೆಡ್ನೂ ಡೌಟ್ಫುಲ್ ಅಂತ ಇಡಬೇಡಿ ಸ್ಪಷ್ಟವಾಗಿ ಅದು ರಿಜೆಕ್ಟೆಡ್ ಓಟ್ ಇದ್ದರೆ ಫಸ್ಟ್ ಪ್ರಿಫರೆನ್ಸ್ ಇಲ್ಲದೇ ಇದ್ದರೆ ಕೆಲವು ಎಕ್ಸಾಂಪಲ್ಸ್ನ ನಾನು ತೋರಿಸ್ತೇನೆ ಯಾವುದು ವ್ಯಾಲಿಡು ಯಾವುದು ಇನ್ವ್ಯಾಲಿಡು ಅನ್ನೋ ಕೆಲವು ಸ್ಯಾ ಉದಾಹರಣೆಗಳನ್ನು ನಾನು ತೋರಿಸ್ತೇನೆ ಅದರ ಪ್ರಕಾರ ಡಿಶಿಷನ್ನು ತೊಗೊಳ್ಬೋದು ನಿಷ್ಪಕ್ಷಪಾತವಾಗಿ ಕಾರ್ಯನಿರ್ವಹಿಸಬೇಕು ಯಾವುದೇ ಅಭ್ಯರ್ಥಿಯ ಪರ ಅಥವಾ ವಿರೋಧವಾಗಿ ನೀವು ಅಲ್ಲಿ ಮಾತನಾಡಕೂಡದು ಅಥವಾ ವರ್ತಿಸಿಕೊಡೋದು ಚುನಾವಣಾ ಆಯೋಗದ ನಿಯಮಗಳಿಗೆ ಬದ್ಧರಾಗಿ ನೀವು ನಡೆದುಕೊಳ್ಬೇಕು ಒಂದು ವೇಳೆ ಯಾರಿಗೋ ಫೇವರ್ ಮಾಡಿದ್ರಿ ಯಾರಿಗೋ ವಿಶ್ ಮಾಡಿದ್ರಿ ಯಾರ ಜೊತೆ ಮಾತಾಡಿದ್ರಿ ಅಲ್ಲಿ ನಿಮ್ಮ ವರ್ತನೆ ಒಂದು ವೇಳೆ ಪಕ್ಷಪಾತತನದಿಂದ ತೋರಿದರೆ ನೀವು ತೀವ್ರತರವಾದಂಥ ಶಿಕ್ಷೆಗೆ ಗುರಿ ಪಡೆ ಆಗಬೇಕಾಗ್ತದೆ ಇದು ನಿಮ್ಮ ಮನಸ್ಸಿನಲ್ಲಿ ಇರಬೇಕು ಮತದಾನವು ಆದ್ಯತಾನುಸಾರ ಚಲಾಯಿಸಲ್ಪಟ್ಟಿರುತ್ತದೆ ಪ್ರತಿಯೊಂದು ಮತಪತ್ರದಲ್ಲಿ ಒಂದಕ್ಕಿಂತ ಹೆಚ್ಚು ಮತಗಳು ಗಣನೆಗೆ ಬರುತ್ತವೆ ಮತ ಚಲಾವಣೆ ಸಪೋಸ್ ಈಗ ನಮ್ಮ ಕಾನ್ಸ್ಟಿಟ್ಯೂನ್ಷನ್ನಲ್ಲಿ ಐದು ಜನ ಇದ್ದಾರೆ ಐದು ಜನರಿಗೆ ಮತದಾರ ಹಾಕ್ಬೋದು ಅದರಲ್ಲಿ ಅಂಕಿಗಳ ಮೂಲಕ ಒಂದು ಎರಡು ಮೂರು ನಾಲ್ಕು ಅಂತ ಬರೆಯೋದ್ರ ಮೂಲಕ ಅವರು ಚಲಾಯಿಸಿರ್ತಾರೆ ಒಂದು ಎರಡು ರೋಮನ್ನಲ್ಲಿ ಬರಿಬೋದು ಕನ್ನಡನಲ್ಲಿ ಬರಿಬೋದು ರೆಗ್ಯುಲರ್ ನಮ್ಮ ಇಂಗ್ಲೀಷ್ ಅಥವಾ ಅರೇಬಿಕ್ ಅಂತೀವಲ್ಲ ಅದರಲ್ಲೂ ಬರಿಬೋದು ಪ್ರಥಮ ಪ್ರಾಶಸ್ತ್ಯದ ಮತಗಳನ್ನು ಮೊದಲು ಎಣಿಸಬೇಕು ಗೆಲುವು ಸ್ಪಷ್ಟವಾಗದಿದ್ದರೆ ಫಸ್ಟ್ ರೌಂಡ್ನಲ್ಲಿ ಎಲ್ಲ ಸಪೋಸ್ ಈಗ ಇಪ್ಪತ್ತೊಂಬತ್ತು ಸಾವಿರ ಚಿಲ್ಲರೆ ಓಟ್ ಇವೆ ಅದರಲ್ಲಿ ಒಂದು ಇಪ್ಪತ್ತಾರು ಸಾವಿರ ಓಟ್ ಆಗ್ಯದಂತ ತಿಳ್ಕೊಳ್ರಿ ಅದರಲ್ಲಿ ಅವರು ಕೋಟಾ ಫಿಕ್ಸ್ ಮಾಡಿ ಫಸ್ಟ್ ರೌಂಡ್ನಲ್ಲೇ ಫಸ್ಟ್ ಪ್ರಿಫರೆನ್ಸ್ ಹೊಟ್ಟೆ ಕೋಟಾ ರೀಚ್ ಆಗಿ ಬಂತು ಒಟ್ಟು ವ್ಯಾಲಿಡ್ ವೋಟ್ಸು ಡಿವೈಡೆಡ್ ಬೈ ಟೂ ಪ್ಲಸ್ ಒನ್ ಬಂತು ಅಂತಂದರೆ ರಿಸಲ್ಟ್ ಡಿಕ್ಲೇರ್ ಮಾಡ್ತಾರೆ ಇಲ್ಲದೆ ಇದ್ದರೆ ಏನಾಗ್ತದೆ ಯಾರು ಲಾಸ್ಟ್ಗೆ ಲೀಸ್ಟ್ ಮತಗಳನ್ನು ಪಡೆದಿರ್ತಾರೆ ಐದು ಅಭ್ಯರ್ಥಿಗಳಲ್ಲಿ ಅತ್ಯಂತ ಕಡಿಮೆ ಮತಗಳನ್ನ ಪಡೆದಂತಹ ಅಭ್ಯರ್ಥಿಯನ್ನು ಎಲಿಮಿನೇಟ್ ಮಾಡಿ ಅವರ ಓಟಲ್ಲಿ ಅವರ ಒಂದು ಮತಪತ್ರಗಳಲ್ಲಿ ಯಾರು ಎರಡನೇ ಪ್ರಾಶಸ್ತ್ಯ ಇದೆ ಅವುಗಳನ್ನು ಮತ್ತೆ ಹಂಚಿಕೆ ಮಾಡಲಾಗ್ತದೆ ಅದನ್ನು ಸೆಕೆಂಡ್ ಪಾರ್ಸಲ್ ಅಂತ ಕೇಳ್ತಾರೆ ಅದನ್ನು ಪ್ರತ್ಯೇಕವಾಗಿ ನುರಿತ ಸಿಬ್ಬಂದಿ ಆ ಒಂದು ಇದನ್ನು ಮಾಡ್ತಾರೆ ಮತ್ತು ಹೆಚ್ಚು ಒಂದು ಮತಪತ್ರಗಳಿದ್ರೆ ಆಗ ಮತ್ತೆ ಎಲ್ಲ ಟೇಬಲ್ಗಳಿಗೂ ಸಹ ನಿಮಗೆ ಇನ್ಸ್ಟ್ರಕ್ಷನ್ ಕೊಟ್ಟು ಯಾವ ಥರ ಮಾಡಬೇಕು ಅನ್ನೋದ್ರ ಬಗ್ಗೆ ಇನ್ಸ್ಟ್ರಕ್ಷನ್ ಕೊಟ್ಟು ಗಣಿಕೆಯನ್ನು ಮುಂದುವರಿಸಲಾಗ್ತದೆ ಚುನಾವಣಾ ಆಯೋಗ ಪೂರೈಸಿದ ನೇರಳೆ ಬಣ್ಣದ ಸ್ಕೆಚ್ ಪೆನ್ನಿಂದ ಮಾತ್ರ ಚಲ ಮತ ಚಲಾಯಿಸಿದ್ದರೆ ಮಾತ್ರ ಅದು ವ್ಯಾಲಿಡ್ ವೋಟ್ ಬೇರೆ ಪೆನ್ನಿಂದ ಬೇರೆ ಬ್ಲೂ ಕಲರು ರೆಡ್ ಕಲರು ಜೆಲ್ ಪೆನ್ನು ಇಂಥದ್ದು ಏನಾದರೂ ಒಂದು ವೇಳೆ ಬಳಸಿದರೆ ಅವರು ಸರಿಯಾಗಿ ನಂಬರ್ ಹಾಕಿದರೂ ಸಹ ಅದು ಇನ್ವ್ಯಾಲಿಡ್ ಮತದಾರರು ತನ್ನ ಮತವನ್ನು ಅಭ್ಯರ್ಥಿಯ ಹೆಸರಿನ ಮುಂದೆ ಒದಗಿಸಲಾದ ಕಾಲಮ್ನಲ್ಲಿ ಪ್ರಾಶಸ್ತ್ಯ ಕ್ರಮದ ಕಲಮ್ ಕಾಲಮ್ನಲ್ಲಿ ಕ್ರಮವಾಗಿ ಒಂದು ಎರಡು ಮೂರು ನಾಲ್ಕು ಐದು ಅಂತ ಬರೆದಿದ್ದರೆ ಮಾತ್ರ ಮತಗಳು ಸಿಂಧುವಾಗ್ತದೆ ಅದು ಬಿಟ್ಟು ಅವರು ಸ್ಟಾರ್ಟಿಂಗ್ ಎರಡು ಮೂರು ನಾಲ್ಕು ಬರೆದಿದ್ರೆ ಫಸ್ಟ್ ಪ್ರಿಫರೆನ್ಸ್ ಇಲ್ಲದೇ ಇದ್ದರೆ ಅದು ಇನ್ವ್ಯಾಲಿಡ್ ಆಗ್ತದೆ ಅದನ್ನು ಗಮನದಲ್ಲಿ ಇಟ್ಕೋಬೇಕು ನೇರಳೆ ಬಣ್ಣದ ಸ್ಕೆಚ್ ಪೆನ್ನಿಂದಲೇ ಬರೆದಿರಬೇಕು ಸಂಖ್ಯೆಗಳು ನ್ಯೂಮೆರಿಕಲ್ ಆಗಿರಬೇಕು ಅದು ರೋಮನ್ ಆಗಿರ್ಬೋದು ಅಥವಾ ಕನ್ನಡ ಅಂಕಿಗಳಾಗಿರ್ಬೋದು ಇಲ್ಲಿ ನಿಮಗೆ ತೋರಿಸಿರುವಾಗೆ ಮೂರು ಇರ್ಬೋದು ಅಥವಾ ಸಂವಿಧಾನವು ಅಂಗೀಕರಿಸಿದ ಯಾವುದೇ ಭಾರತೀಯ ಭಾಷೆಯಲ್ಲಿ ಅವರು ಮತದಾನಕ್ಕಾಗಿ ಬಳಸ್ಬೌದು ಅಂತಿದೆ ಅದು ಬೇರೆ ಒಂದು ವೇಳೆ ಮರಾಠಿನಲ್ಲೋ ಅಸ್ಸಾಮಿನಲ್ಲೋ ಬರೆದಿದ್ದರೆ ನಾವು ಮತ್ತೆ ಅಂಥವನ್ನೆಲ್ಲ ಡೌಟ್ಫುಲ್ ಅಂತಿಟ್ಟು ಅಧಿಕಾರಿಗಳ ಗಮನಕ್ಕೆ ತಂದು ಡಿಸಿಷನ್ ತೊಗೊಳ್ಬೇಕಾಗ್ತದೆ ಅಂಕಿಗಳ ಬದಲಿಗೆ ಶಬ್ದಗಳಲ್ಲಿ ಒಂದು ವೇಳೆ ಮತದಾನ ಮಾಡಿದರೆ ಅದಕ್ಕೆ ಅವಕಾಶ ಇಲ್ಲ ಒಂದು ವೇಳೆ ಮಾಡಿದರೆ ಅದು ರಿಜೆಕ್ಟ್ ಆಗ್ತದೆ ಉದಾಹರಣೆಗೆ ಒಂದು ಎರಡು ಮೂರು ನಾಲ್ಕು ಅಂತ ಅವರು ಅಕ್ಷರಗಳಲ್ಲಿ ಬರೆದಿದ್ದರೆ ಅಥವಾ ಇಂಗ್ಲೀಷ್ನಲ್ಲಿ ಎನ್ ಇ ಒನ್ ಟಿ ಡಬ್ಲ್ಯೂ ಟೂ ತ್ರೀ ಫೋರ್ ಈಗ ಬರೆದಿದರೆ ಅದನ್ನು ರಿಜೆಕ್ಟ್ ಆಗ್ತದೆ ಈ ರೀತಿ ದಾಖಲಿಸಿದ ಮತವು ಅಸಿಂಧುವಾಗ್ತದೆ ಮತವು ಅಭ್ಯರ್ಥಿಗೆ ಮೀಸಲಿರಿಸಿದಂತಹ ಚೌಕಟ್ಟು ಬೆಟ್ಟು ಬೇರೆ ಅವರು ಎಲ್ಲಿ ಬರೆದಿದ್ದಾರೆ ಅದು ಯಾವ ಅಭ್ಯರ್ಥಿಗೂ ಸೇರೋದಿಲ್ಲ ಮೇಲೆ ಅಥವಾ ಕೆಳಗಡೆ ಮತಪತ್ರದ ಹಿಂಬದಿಯಲ್ಲಿ ಚಲಾಯಿಸಿದರೆ ಅಂತಹ ಮತ ಯಾವುದೇ ಅನುಮಾನಗಳಿಗೆ ಆಸ್ಪದವಿಲ್ಲದಂತೆ ಮತ ಚಲಾಯಿಸಿರಬೇಕು ಸ್ಪಷ್ಟವಾಗಿ ಮೇಲ್ನೋಟಕ್ಕೆ ಕಾಣುವಂತೆ ಅದು ಇವರಿಗೆ ಚಲಾಯಿಸ್ತಾರೆ ಅನ್ನುವಂಥದ್ದು ಇರಬೇಕು ಮತಪತ್ರದಲ್ಲಿ ಅಭ್ಯರ್ಥಿ ಹೆಸರಿನ ಮುಂದೆ ಅಥವಾ ಕೆಳಗೆ ಸೂಚಿಸಿರುವ ರೀತಿಯಲ್ಲಿ ಈ ಒಂದು ಸ್ಲೈಡ್ನಲ್ಲಿ ಏನು ಸೂಚಿಸಿದೆ ಆ ರೀತಿಯಲ್ಲಿ ಸ್ಕೆ ಪೆನ್ಸಿಲ್ ಸ್ಕೆಚ್ ಪೆನ್ಸಿಲ್ ಅಥವಾ ಯಾವುದೇ ಬರವಣಿಗೆಯ ಸಾಧನದಿಂದ ಸಿಗ್ನೇಚರ್ ಮಾಡೋದಾಗಲಿ ಅಥವಾ ಏನಾದರೂ ಗುರುತು ಹಿಡಿಯುವ ಹಾಗೆ ಏನಾದರೂ ಬರೆದಿದ್ದರೆ ಅದು ರಿಜೆಕ್ಟ್ ಆಗ್ತದೆ ಯಾವುದೇ ಆ್ಯಾರೋ ಮಾರ್ಕ್ ಆಗಲಿ ಸ್ವಸ್ತಿಕ್ ಆಗಲಿ ರೈಟ್ ಆಗಲಿ ಇಂಟು ಆಗಲಿ ಈ ಥರ ಬರೆದಿದ್ರೆ ಅದು ರಿಜೆಕ್ಟ್ ಆಗ್ತದೆ ಚುನಾವಣಾ ಆಯೋಗದಿಂದ ಪೂರೈಸಿದ ನೇರಳೆ ಬಣ್ಣದ ಸ್ಕೆಚ್ ಪೆನ್ ಬದಲಿಗೆ ಯಾವುದೇ ಪೆನ್ ಪೆನ್ಸಿಲ್ ಮಾರ್ಕರ್ ಪೆನ್ ಜೆಲ್ ಪೆನ್ ಹೆಬ್ಬೆಟ್ಟು ಮದ್ರೆ ಸಹಿ ಮಾಡುವುದರ ಮೂಲಕ ಅವರು ಮತ ಚಲಾಯಿಸಿದರೆ ಚಲಾಯಿಸಲು ಸಾಧ್ಯವಿಲ್ಲ ಒಂದು ವೇಳೆ ಚಲಾಯಿಸಿದರೆ ಅದು ತಿರಸ್ಕೃತ ಆಗ್ತದೆ ಇನ್ಯಾವುದೇ ರೀತಿಯ ನಮ್ಮದು ಅದು ತಿರಸ್ಕೃತ ಅನಿಸ್ಕೊಳ್ತದೆ ಮತಪತ್ರದಲ್ಲಿ ಅಭ್ಯರ್ಥಿ ಹೆಸರಿನ ಮುಂದೆ ಅಂಕಿಗಳನ್ನು ಬಿಟ್ಟು ಇತರ ಯಾವುದೇ ರೀತಿಯ ನಮ್ಮದು ಅದು ತಿರಸ್ಕೃತ ಮತ ಎನಿಸಿಕೊಳ್ಳುತ್ತದೆ ಸರಿ ತಪ್ಪು ಹೌದು ಇಲ್ಲ ಬೇಕು ಬೇಡ ಒಂದು ಎರಡು ಮೂರು ಈ ರೀತಿಯ ವರ್ಬಲ್ ಅಂದರೆ ಅಕ್ಷರಗಳ ಮೂಲಕ ಏನಾದರೂ ಅದು ಬರೆದಿದ್ದರೆ ಅದು ರಿಜೆಕ್ಟ್ ಆಗ್ತದೆ ಮತಪತ್ರದಲ್ಲಿ ತಮ್ಮ ಹೆಸರು ಬರೆದಿದ್ರು ಸಿಗ್ನೇಚರ್ ಬರೆದಿದ್ರು ಸೀರಿಯಲ್ ನಂಬರ್ ಬರೆದಿದ್ರು ಇನ್ಯಾವುದೋ ಒಂದು ಪದ ಬರೆದರು ಅಥವಾ ಗುರುತು ಹಿಡಿಯಲು ಸಹಾಯಕವಾಗಬಹುದಾದಂತಹ ಯಾವುದೇ ನಮೂದನ್ನು ಅವರು ಮಾಡಿದರೆ ಅದು ಅಸಿಂಧುವಾಗ್ತದೆ ನೀವು ವಿಶೇಷವಾಗಿ ಮತ ಎಣಿಕೆಯಲ್ಲಿ ನಿಮ್ಮ ಪಾತ್ರ ಬಹಳ ಮುಖ್ಯ ಯಾವುದೇ ರಾಗ ದ್ವೇಷ ಭಯ ಪ್ರಲೋಭನೆಗಳಿಗೆ ಒಳಗಾಗದೆ ನಿಷ್ಪಕ್ಷಪಾತವಾಗಿ ನೀವು ಕಾರ್ಯನಿರ್ವಹಿಸಿ ಪ್ರಜಾಪ್ರಭುತ್ವದ ಮೂಲ ಅಡಿಪಾಯವೇ ಮುಕ್ತ ಹಾಗೂ ನಿಷ್ಪತ್ ನಿಷ್ಪಕ್ಷಪಾತವಾದಂತಹ ಚುನಾವಣೆ ಪ್ರಕ್ರಿಯೆ ಹೀಗಾಗಿ ಅಲ್ಲಿ ನೀವು ಭಾಳ ಏನು ಫೇರ್ ಆಗಿರಬೇಕು ಚುನಾವಣೆ ಅತ್ಯಂತ ಪವಿತ್ರ ಕಾರ್ಯ ಈ ಕಾರ್ಯದಲ್ಲಿ ಅನಿಶ್ಚಿತ ವರ್ತನೆ ಯಾರಿಗೋ ಫೇವರ್ ಮಾಡೋದು ಯಾರಿಗೋ ವಿರೋಧ ಮಾಡೋದಾಗಲಿ ಮೋಸ ಸುಳ್ಳು ಹೇಳೋದು ವಂಚನೆ ಮಾಡೋದು ಇತ್ಯಾದಿ ಕಾರ್ಯಗಳನ್ನು ಮಾಡೋದು ಅದು ಸಂವಿಧಾನ ವಿರೋಧಿ ಮತ್ತು ಕಾನೂನುಬಾಹಿರ ಆಗಿದೆ ಹೀಗಾಗಿ ನೀವು ಉಗ್ರ ಶಿಕ್ಷೆಗೆ ಒಳಪಡಬೇಕಾಗ್ತದೆ ಹೀಗಾಗಿ ಅದನ್ನು ಗಮನದಲ್ಲಿಟ್ಟುಕೊಂಡು ಎಚ್ಚರಿಕೆಯಿಂದ ಇರಬೇಕು ಕೋರ್ಸ್ ನೀವು ಯಾವುದೋ ಪಕ್ಷಕ್ಕೆ ನೀವು ಫ್ಯವರಿರಬಹುದು ಅದು ಬೇರೆ ನೀವು ಮತದಾರರಾಗಿದ್ದರೆ ನಿಮ್ಮ ಮತ ಚಲಾವಣೆ ಮಾಡಲಿಕ್ಕೆ ನಿಮಗೆ ಹಕ್ಕಿದೆ ಆದರೆ ಎ ಎಲೆಕ್ಷನ್ ಕಮಿಷನ್ನಿಂದ ನೇಮಕಗೊಂಡು ಅಲ್ಲಿ ನೀವು ಮತ ಎಣಿಕೆ ಕಾರ್ಯದಲ್ಲಿ ತೆಗೆದುಕೊಂಡಾಗ ನೀವು ನಿಷ್ಪಕ್ಷಪಾತವಾಗಿ ಕಾರ್ಯನಿರ್ವಹಿಸತಕ್ಕಂಥದ್ದು ಬಹಳ ಮುಖ್ಯ ಮತ ಎಣಿಕೆ ಸಂಪೂರ್ಣವಾಗಿ ಮುಗಿಯುವವರೆಗೆ ಚುನಾವಣಾಧಿಕಾರಿಗಳ ಅನುಮತಿ ಇಲ್ಲದೆ ನೀವು ಮತಕೇಂದ್ರವನ್ನು ಮತ ಎಣಿಕೆ ಕೇಂದ್ರವನ್ನು ಬಿಟ್ಟು ಹೋಗುವಂತಿಲ್ಲ ಮೊದಲ ಹಂತದ ಎಣಿಕೆಯಲ್ಲಿ ವಿಜೇತ ಅಭ್ಯರ್ಥಿ ಯಾರೆಂದು ಸ್ಪಷ್ಟವಾಗದೇ ಇದ್ದರೆ ಚುನಾವಣಾಧಿಕಾರಿಗಳ ಹಂತದಲ್ಲಿ ಭಾಳ ಕಡಿಮೆ ಇದ್ದರೆ ಅದು ಅವರ ಹಂತದಲ್ಲಿ ನಡೀತದೆ ಅಂತಿಮ ಫಲಿತಾಂಶ ಬಂದ ನಂತರ ಚುನಾವಣಾ ಅಧಿಕಾರಿಗಳ ಒಂದು ಅನುಮತಿಯ ಮೇಲೆ ನೀವು ಹೊರಗೆ ಹೋಗ್ಬೋದು ಇಲ್ಲಿ ಕೆಲವು ಸ್ಯಾಂಪಲ್ಸನ್ನು ನೋಡೋಣ ನಾವು ಯಾವುದು ವ್ಯಾಲಿಡು ಇದು ಯಾವುದು ವ್ಯಾಲಿಡ್ ಅಲ್ಲ ಅಂತ ಯಾವುದು ಇನ್ವ್ಯಾಲಿಡ್ ಅಂತ ನೋಡಿ ಈ ಮತಪತ್ರ ನಮಗೆ ನೋಡ್ತಕ್ಕಂಥ ಈ ಮತಪತ್ರ ಇದು ಇನ್ವ್ಯಾಲಿಡ್ ಯಾಕಂದರೆ ಸ್ಪಷ್ಟವಾಗಿ ಅವರು ಒನ್ ಒನ್ ಟು ತ್ರೀ ಫೋರ್ ಬರೆದಿಲ್ಲ ಅದರ ಬದಲಿಗೆ ಅಭ್ಯರ್ಥಿ ಹೆಸರನ್ನು ಬರೆದಿದ್ದಾರೆ ಬಿ ಸಿ ಡಿ ಮತ್ತು ಡಿ ಇ ಎಫ್ ಅಂತ ಅಭ್ಯರ್ಥಿಗಳ ಹೆಸರನ್ನು ಬರೆದಿದ್ದಾರೆ ಈಗೂ ಇದು ರಿಜೆಕ್ಟೆಡ್ ಓಕೆ ಇದು ಸಹ ರಿಜೆಕ್ಟೆಡ್ ಯಾಕಂದರೆ ಎರಡನೇ ಪ್ರಾಶಸ್ತ್ಯದ ಮತವನ್ನು ಚಲಾಯಿಸಿದ್ದಾರೆ ಮೊದಲನೇ ಪ್ರಾಶಸ್ತ್ಯ ಯಾರಿಗೂ ಕೊಟ್ಟಿಲ್ಲ ಎರಡನೇ ಪ್ರಾಶಸ್ತ್ಯವನ್ನು ಕ್ರಮ ಸಂಖ್ಯೆ ಎರಡರ ಅಭ್ಯರ್ಥಿಗೆ ಬಿ ಸಿ ಡಿ ಅವರಿಗೆ ನೀಡಿದ್ದಾರೆ ಹೀಗಾಗಿ ಇದು ಸಿಂಧು ಆಗ್ತದೆ ಇದು ಸಹ ಸಿಂಧು ಯಾಕಂದರೆ ಇದರಲ್ಲೂ ಮೊದಲ ಪ್ರಾಶಸ್ತ್ಯ ಇಲ್ಲ ಇದು ಸಿಂಧು ಯಾಕಂದರೆ ಒಂದನ್ನು ಒಂದು ಎರಡು ಮೂರು ಸಲ ಬರೆದಿದ್ದಾರೆ ನಾವು ಇನ್ನೊಂದು ಸಲ ಇದನ್ನು ಇನ್ನೊಂದು ಥರನೂ ಅರ್ಥೈಸ್ಬೋದು ಇದು ರೋಮನ್ನಲ್ಲಿ ಬರೆದಿದ್ದಾರೆ ಹೀಗಾಗಿ ಮೂರನೇ ಪ್ರಶಸ್ತ ಇಲ್ಲ ಇದು ಒಂದು ಅಂತಿದ್ದರೆ ಇದನ್ನು ರೆ ಇದು ಮಾಡ್ಬೋದು ಓಕೆ ದಿಸ್ ಈಸ್ ಆಲ್ಸೋ ವ್ಯಾಲಿಡ್ ಇದನ್ನು ನಾವು ವ್ಯಾ ಏನು ಒಂದು 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 ಎರಡು 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 ಮೂರು 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 ಅಂತ ಬರೆದಿದ್ದಾರೆ ಹೀಗಾಗಿ ಮೂರರವರೆಗೆ ಇದು ಸಿಂಧು ಆಗ್ತದೆ ಮೂರರ ನಂತರ ಇದು ಎಕ್ಸಾಸ್ಟ್ ಆಗ್ತದೆ ಓಕೆ ದಿಸ್ ಈಸ್ ಆಲ್ಸೋ ವ್ಯಾಲಿಡ್ ರೋಮನ್ನಲ್ಲಿ ಒಂದು ಎರಡು ಮೂರು ಅಂತ ಸ್ಪಷ್ಟವಾಗಿ ಬರೆದಿದ್ದಾರೆ ಇದು ವ್ಯಾಲಿಡು ಇದು ಸಹ ವ್ಯಾಲಿಡು ಯಾಕಂದರೆ ಜೀರೋ ಒನ್ ಜೀರೋ ಟು ಜೀರೋ ತ್ರೀ ಥರನೂ ಬರಿಬೋದು ಒನ್ ಟು ತ್ರೀ ಸಿಂಗಲ್ ಆಗಿ ಬರಿಬೋದು ಜೀರೋನು ಹಚ್ಬೋದು ಜೀರೋ ಯಾವಾಗ ಬರ್ತಂದರೆ ಮೋರ್ ದೆನ್ ಟೆನ್ ಇದ್ದಾಗ ನಾವು ಆ ಥರ ಬರಲಿಕ್ಕೆ ಒಂದು ಇರ್ತದೆ ಬಟ್ ಓಕೆ ಇಟ್ ಈಸ್ ವ್ಯಾಲಿಡ್ ಓಕೆ ಇದು ವ್ಯಾಲಿಡ್ ಯಾಕಂದರೆ ಕನ್ನಡದಲ್ಲಿ ಒಂದು ಎರಡು ಮೂರು ಅಂತ ಬರೆದಿದ್ದಾರೆ ಇದು ಒಂದು ವ್ಯಾಲಿಡ್ ಒಟ್ಟು ಇಲ್ಲಿ ನೇರಳೆ ಬಣ್ಣದ ಸ್ಕೆಚ್ ಪೆನ್ನನ್ನು ಬಳಸಿದ್ದಾರೆ ಬೇರೆ ಪೆನ್ನಲ್ಲಿ ಇದೇ ರೀತಿ ಒಂದು ಎರಡು ಮೂರು ಅಂತ ಬರೆದರೂ ಸಹ ಅದು ರಿಜೆಕ್ಟ್ ಆಗ್ತದೆ ಯಾಕಂದರೆ ಸ್ಕೆಚ್ ಪೆನ್ನಿಂದ ಬರೆದಿಲ್ಲ ಅನ್ನೋ ಕಾರಣಕ್ಕಾಗಿ ನೋಡಿ ಈ ಮತ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಸ್ಪಷ್ಟವಾಗಿ ಇವರು ಬರೆದಿದ್ದಾರೆ ಹೀಗಾಗಿ ಇದು ಮೊದಲನೇ ಪ್ರಾಶಸ್ತ್ಯವನ್ನು ನಾವು ಫಸ್ಟ್ ರೌಂಡಲ್ಲಿ ಹೇಳ್ತೇವೆ ಯಾರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಟ್ಟಿದ್ದಾರೋ ಅವರು ಅತಿ ಕಡಿಮೆ ಐದು ಜನರಲ್ಲಿ ಅತಿ ಕಡಿಮೆ ಪಡೆದಿದ್ದರೆ ಇದು ಎರಡನೇ ಪ್ರಿಫರೆನ್ಸ್ನಲ್ಲಿ ಕೌಂಟ್ ಆಗ್ತದೆ ನಾಲ್ಕನೇ ಕ್ರಮ ಸಂಖ್ಯೆ ಅಭ್ಯರ್ಥಿಗೆ ಆಗ್ತದೆ ಅವರೂ ಆ ಕೋಟ ರೀಚ್ ಆಗಲಿಲ್ಲ ಅಂದರೆ ಮೂರನೇ ಅಭ್ಯರ್ಥಿ ಕ್ರಮಸಂಖ್ಯೆ ಮೂರು ಆಮೇಲೆ ಅಲ್ಲಿಯೂ ಆಗಲಿಲ್ಲ ಅಂದರೆ ಕ್ರಮ ಸಂಖ್ಯೆ ಎರಡಕ್ಕೆ ಪ್ರಾಶಸ್ತ್ಯ ಪಾಸ್ ಆಗ್ತದೆ ಹೀಗೆ ಹೀಗೆ ಇದು ಇದಾಗ್ತದೆ ನೋಡಿ ಇದು ಹಸಿಂದು ಯಾಕಂದರೆ ಇದರಲ್ಲಿ ಇವರು ಹೆಬ್ಬೆಟನ್ನು ಒತ್ತಿದ್ದಾರೆ ಅಥವಾ ಬೇರೆ ಏನೋ ಮಾರ್ಕ್ ಮಾಡಿದ್ದಾರೆ ಹೀಗಾಗಿ ಇದು ಯಾರಿಗೂ ಮತ್ತೆ ಚಲಾವಣೆ ಇದು ಆಗಿಲ್ಲ ಇದು ತಿರಸ್ಕೃತ ಓಕೆ ಇದು ಸಹ ಇನ್ವ್ಯಾಲಿಡ್ ಯಾಕೆ ಅಂದರೆ ಒನ್ ಫೈವ್ ಸೆವೆನ್ ಅಂತ ಅಕ್ಷರಗಳಲ್ಲಿ ಬರೆದಿದ್ದಾರೆ ಸ್ಕೆಚ್ ಪೆನ್ನೇ ಇದೆ ಆದರೂ ಸಹ ಇದು ಇನ್ವ್ಯಾಲಿಡ್ ಓಕೆ ದಿಸ್ ಈಸ್ ವ್ಯಾಲಿಡ್ ಒನ್ ಟು ಅಂತ ಬರೆದಿದ್ದಾರೆ ಜೊತೆಗೆ ರೈಟ್ ಮಾರ್ಕು ಹಾಕಿದ್ದಾರೆ ಇದು ಮೊದಲನೇ ಪ್ರಾಶಸ್ತ್ಯ ಮೂರನೇ ಕ್ರಮ ಸಂಖ್ಯೆ ಎರಡನೇ ಪ್ರಾಶಸ್ತ್ಯವನ್ನು ಐದನೇ ಕ್ರಮ ಸಂಖ್ಯೆ ಅಭ್ಯರ್ಥಿಗೆ ಕೊಟ್ಟಿರೋದ್ರಿಂದ ಇದು ಮೊದಲು ಫಸ್ಟಿಗೆ ತ್ರೀಗೆ ಕೌಂಟ್ ಆಗ್ತದೆ ತ್ರೀ ಹೆಚ್ಚು ತಗೊಳ್ಳಿಲ್ಲ ಅವರು ಲೀಸ್ಟ್ ತೊಗೊಂಡಿದ್ರು ಅಂದರೆ ಇದು ಪಾಸ್ ಆಗ್ತದೆ ಐದನೇ ಅಭ್ಯರ್ಥಿಗೆ ಓಕೆ ಇದು ಇನ್ವ್ಯಾಲಿಡ್ ಯಾಕಂದರೆ ಅವರು ಎಲ್ಲರಿಗೂ ಮೊದಲ ಪ್ರಾಶಸ್ತ್ಯವನ್ನು ಕೊಟ್ಟಿದ್ದಾರೆ ಇದು ಇನ್ವ್ಯಾಲಿಡ್ ಓಕೆ ದಿಸ್ ಈಸ್ ಆಲ್ಸೋ ವ್ಯಾಲಿಡ್ ಒನ್ ಆ್ಯಂಡ್ ಟೂ ವ್ಯಾಲಿಡ್ ಇದು ಇನ್ವ್ಯಾಲಿಡ್ ಯಾಕಂದರೆ ಮೊದಲ ಪ್ರಾಶಸ್ತ್ಯವನ್ನು ಅವರು ಸ್ಪಷ್ಟವಾಗಿ ಇಲ್ಲಿ ತೋರಿಸಿಲ್ಲ ಹೀಗಾಗಿ ಇದು ಇನ್ವ್ಯಾಲಿಡ್ ಆಗ್ತದೆ ಓಕೆ ಮಿಕ್ಸರ್ ರೋಮನ್ ಮತ್ತು ಇಂಗ್ಲೀಷ್ ಎರಡು ಮಿಕ್ಸ್ ಮಾಡಿದರೂ ಸಹ ಇದು ಆಗೋದಿಲ್ಲ ಯಾವುದಾದ್ರೂ ಎಲ್ಲ ನಂಬರ್ಗಳನ್ನು ಅವರು ಒಂದರಲ್ಲೇ ರೋಮನ್ರಲ್ಲಿ ಬರೆದರೆ ಎಲ್ಲ ರೋಮನ್ನೇ ಬರೀಬೇಕು ಕನ್ನಡದಲ್ಲಿ ಬರೆದ್ರೆ ಎಲ್ಲ ಕನ್ನಡದಲ್ಲೇ ಬರೀಬೇಕು ಇಲ್ಲಿ ಮಿಕ್ಸ್ ಮಾಡಿದರೂ ಸಹ ಅದು ಇನ್ವ್ಯಾಲಿಡ್ ಆಗ್ತದೆ ಫಸ್ಟ್ ಕ್ಲಿಯರಾಗಿ ಮೊದಲನೇ ಕ್ರಮ ಸಂಖ್ಯೆ ಅಭ್ಯರ್ಥಿಗೆ ಎ ಬಿ ಸಿ ಅವರಿಗೆ ಒಂದು ಕೊಟ್ಟರು ಸಹಿತ ಎರಡನೇ ಕ್ರಮ ಸಂಖ್ಯೆ ಇದನ್ನು ರೋಮನ್ನಲ್ಲಿ ಬರೆದಿದ್ದಾರೆ ಮತ್ತು ಮೂರನೇ ಪ್ರಾಶಸ್ತ್ಯವನ್ನು ಮೂರನೇ ಕ್ರಮ ಸಂಖ್ಯೆ ಅಭ್ಯರ್ಥಿ ಕೊಟ್ಟಿದ್ದಾರೆ ಇದು ಸ್ಪಷ್ಟವಾಗಿ ಇದು ಇನ್ವ್ಯಾಲಿಡ್ ಒಟ್ಟು ಓಕೆ ಹೀಗೆ ನೀವು ಒಂದು ವೇಳೆ ಇದಕ್ಕೂ ಮೀರಿ ನಿಮಗೆ ತೀರಾ ಡೌಟ್ಸ್ ಇದ್ದರೆ ಅಂತಹ ಮತಗಳನ್ನು ಪ್ರತ್ಯೇಕವಾಗಿ ನೀವು ತೆಗೆದಿಟ್ಟು ಚುನಾವಣಾಧಿಕಾರಿಗಳ ಗಮನಕ್ಕೆ ತಂದು ಅವರು ಡಿಸಿಷನ್ ತೊಗೊಳ್ತಾರೆ ಮತ್ತು ಅದಕ್ಕೆ ಅವರು ಸೀಲ್ ಹಾಕಿ ಸೂಕ್ತ ಸೂಕ್ತವಾದಂಥ ಕಾರಣವನ್ನು ಬರೆದು ಅವರ ಒಂದು ಸೇಲ್ ಸೀಲ್ ಹಾಕಿ ಅವರು ಸಿಗ್ನೇಚರ್ ಮಾಡ್ತಾರೆ ಅದನ್ನು ಡಿಸಿಷನ್ ತೊಗೊಳ್ತಾರೆ ಓಕೆ ಇದೇ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಏನು ಬ್ಯಾಲೆಟ್ ಬಾಕ್ಸನ್ನು ಓಪನ್ ಮಾಡುವುದು ಹೇಗೆ ಅದನ್ನು ಹೇಗೆ ನಿರ್ವಹಿಸಬೇಕು ಅನ್ನೋದ್ರ ಬಗ್ಗೆ ಪ್ರಾಕ್ಟಿಕಲ್ ಆಗಿ ನಾವು ಡ ಬಾಕ್ಸನ್ನೇ ತೆಗೆದು ನಾವು ನೋಡೋಣ ನಂತರ ಇದರ ಬಗ್ಗೆ ನಿಮಗೇನಾದರೂ ಸಂಶಯಗಳಿದ್ದರೆ ಸಂದೇಹಗಳಿದ್ದರೆ ನೀವು ಪ್ರಶ್ನೆ ಕೇಳಬಹುದು ಪ್ರಶ್ನೆ ಕೇಳಿ ನಿಮ್ಮ ಒಂದು ಪರಿಹಾರವನ್ನು ಅದಕ್ಕೆ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳಬಹುದು ಈ ಒಂದು ಚಾನೆಲ್ನಲ್ಲಿ ಚುನಾವಣೆಗೆ ಮತ್ತು ಆಡಳಿತಕ್ಕೆ ಸಂಬಂಧಪಟ್ಟಂತೆ ಅನೇಕ ವಿಡಿಯೋಗಳನ್ನು ಹಾಕಲಾಗ್ತದೆ ನೀವು ಇದನ್ನು ಸಬ್ಸ್ಕ್ರೈಬ್ ಮಾಡಿದರೆ ನಿಮಗೆ ಬೇಗ ಇಂತಹ ಒಂದು ವಿಡಿಯೋಗಳು ಸಿಗ್ತವೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ದಯವಿಟ್ಟು ಇದನ್ನು ಸಬ್ಸ್ಕ್ರೈಬ್ ಮಾಡಿ ನಿಮಗೇನಾದರೂ ಡೌಟ್ಸ್ ಇದ್ದರೆ ಕೇಳ್ಬೋದು ಕಮೆಂಟ್ ಮಾಡ್ಬೋದು ಇದನ್ನು ನೀವು ಇದುವರೆಗೆ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್